ಕರಾವಳಿ ಮಲೆನಾಡು ಭಾಗದಲ್ಲಿ ಈಗ ವರುಣನ ವರ್ಷಾಧಾರ ಹೆಚ್ಚಾಗ್ತಾ ಇದೆ. ನಿರಂತರ ಮಳೆಗೆ ಈಗಾಗಲೇ ಸಾಕಷ್ಟು ಅನಾಹುತಗಳು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ವರ್ಷಾಧಾರೆ ನಿಲ್ತಾನೇ ಇಲ್ಲ, ಗುಡ್ಡ ಕುಸಿತಗೊಳ್ತಾ ಇದೆ, ಸಂಪರ್ಕ ಕಡಿತಗೊಂಡಿದೆ. ಶಿವಮೊಗ್ಗ ಮಂಗಳೂರು ಬಂದ್ ಆಗುವಂತಹ ಆತಂಕವೂ ಕೂಡ ಹೆಚ್ಚಾಗ್ತಾ ಇದೆ. ದಿನ ಬೆಳಗಾದ್ರೆ ಸಾಕು ಮಳೆ, ರಾತ್ರಿ ಆದರೆ ಸಾಕು ಮಳೆ. ಅಲ್ಲಿನ ಜನರು ನಿಜಕ್ಕೂ ಕೂಡ ಬಹಳ ಅಂದರೆ ಬಹಳ ಕಷ್ಟಕರದ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಮಕ್ಕಳು ಮುದುಕರು ಹೇಗಪ್ಪ ಹೊರಗಡೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಸ್ವಲ್ಪ ಸ್ಕಿಡ್ ಆಯಿತು ಅಂದರೆ ಸಾಕು ಕೈಕಾಲು ಮೂಳೆ ಮುಡ್ಕೊಳ್ತಾರೆ. ಅಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ನಿರಂತರ ಮಳೆಗೆ ನಿನ್ನೆ ಆಗುಂಬೆ ಘಾಟ್ನಲ್ಲಿ ಗುಡ್ಡ ಕುಸ್ತಿತ್ತು. ಆಗುಂಬೆ ಘಾಟ್ನ 3 ಮತ್ತು 4 ತಿರುವಿನಲ್ಲಿ ಗುಡ್ಡ ಕುಸ್ತಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಶಿವಮೊಗ್ಗ ಮತ್ತು ಮಂಗಳೂರು ಮಾರ್ಗದ ಹೆದ್ದಾರಿಯನ್ನು ಬಂದ್ ಮಾಡಬೇಕು ಅನ್ನುವಂಥ ಚಿಂತನೆಯು ಕೂಡ ನಡೀತಾ ಇದೆ. ಯಾವ ರೀತಿ ಗುಡ್ಡ ಕುಸ್ತಿದೆ ನೋಡ್ತಾ ಇದ್ದೀರಾ. ಸದ್ಯ ಪುಣ್ಯ ನೆನೆ ಏನೂ ಆಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ಏನಾದರೂ ವಾಹನಗಳು ಅಥವಾ ಯಾರಾದರೂ ನಡ್ಕೊಂಡೋದಂತಹ ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದ್ರೆ ಸಾಕಷ್ಟು ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಇನ್ನು ಮುಂದಿನ 3-4 ದಿನಗಳವರೆಗೂ ಕೂಡ ಇದೇ ರೀತಿಯಾಗಿ ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇದೇ ರೀತಿ ಅಂತಂದರೆ ಬಿರುಗಾಳಿ ಸಹಿತ ಗುಡುಗು ಸಹಿತ ಮಳೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಜಾಗರೂಕರಾಗಿರಿ. ಈ ಸಂದರ್ಭದಲ್ಲಿ ಪ್ರವಾಸವನ್ನು ಕೈಗೊಳ್ಳೋದು ಸ್ವಲ್ಪ ನಿಲ್ಲಿಸಿ ಅನ್ನುವಂಥ ನಿಟ್ಟಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಬಟ್ ಯಾವೊಬ್ಬ ಪ್ರವಾಸಿಗರು ಕೂಡ ಮಾತನ್ನು ಕೇಳ್ತಾ ಇಲ್ಲ ಅಂತ ಅನಿಸ್ತಿದೆ. ಇಟ್ಸ್ ಬಿಕಾಸ್ ನೆನೆ ನೋಡಿದ್ವಿ ನಾವು ಮತ್ತು ನಂದಿ ಬೆಟ್ಟದಲ್ಲೂ ಕೂಡ ಒಂದು ಜನಸಾಗರವೇ ಹರಿದು ಹೋಗ್ತಾ ಇದೆ. ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಮಳೆ ಭಾರಿ ಬಿರುಸನ್ನು ಪಡ್ಕೊಳ್ಳೋದ್ರಿಂದ ರೆಡ್ ಅಲರ್ಟ್ ಅನ್ನು ಇಲ್ಲಿ ಘೋಷಣೆ ಮಾಡಲಾಗಿದೆ. ಹೊನ್ನಾವರ ಅಂಕೋಲ ಭಾಗದಲ್ಲಿ ಅತ್ಯಧಿಕ ಮಳೆ ಆಗ್ತಾ ಇದೆ. ಜುಲೈ 17 ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾದರೆ ಇವತ್ತು ಮತ್ತು ನಾಳೆ ಈ ಭಾಗಕ್ಕೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತೆ. ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬಾಗಲಕೋಟೆ ಬೆಳಗಾವಿ ಕಲಬುರಗಿ ರಾಯಚೂರು ಗದಗ ಯಾದಗಿರಿ ಕೊಪ್ಪಳ ವಿಜಯಪುರ ಧಾರವಾಡದಲ್ಲಿ ಧಾರಾಕಾರವಾಗಿ ಮಳೆಯಾಗಲಿದೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಜುಲೈ 15 ರಿಂದ ಜುಲೈ 17 ಕೂಡ ಮುಂಗಾರು ಮತ್ತಷ್ಟು ಚುರುಕುಗೊಳ್ಳುವ ಸಾಧ್ಯತೆಯು ಕೂಡ ದಟ್ಟವಾಗಿರುವಂಥದ್ದು. ಈಗಾಗಲೇ ನಾವು ಗಮನಿಸಿದ್ದೀವಿ ಈ ಮಳೆಯ ಅವಾಂತರಕ್ಕೆ ಏನೇನೆಲ್ಲ ಒಂದು ತೊಂದರೆಗಳು ಉಲ್ಬಣ ಆಗಿದೆ ಅಂತ. ಎಷ್ಟೋ ಸಾವು ನೋವುಗಳು ಸಂಭವಿಸಿದೆ, ಎಷ್ಟೋ ಜನರು ಉಸಿರನ್ನು ಚೆಲ್ಲಿದ್ದಾರೆ, ಮನೆಗಳು ಬಿದ್ದು ಒಂದು ಕುಟುಂಬವೇ ನೆಲಸಮ ಆಗೋಗಿದೆ, ಇತ್ತ ಜಲಪಾತಕ್ಕೆ ಸಿಲುಕಿ ಒಂದು ಕುಟುಂಬ ನೀರು ಪಾಲಾಗಿದೆ. ಈ ರೀತಿಯಾದಂತಹ ಅವಘಡಗಳು ಹೆಚ್ಚೆಚ್ಚು ಉಲ್ಬಣ ಆಗ್ತಾ ಇದೆ. ಬರ ಸಿಡಿಲಿಗೆ ಎಷ್ಟೋ ಪ್ರಾಣಿಗಳು ತಮ್ಮ ಪ್ರಾಣವನ್ನು ತ್ಯಜಿಸಿದೆ. ಕುರಿಗಳು ದನಗಳು ಹಸುಗಳು ಹೊರಗಡೆ ಏನಾದರೂ ಅವುಗಳನ್ನು ಮೇಯಿಸ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಸಿಡಿಲು ಬಡಿತಾ ಇರೋದ್ರಿಂದ ಎಷ್ಟೋ ಪ್ರಾಣಿಗಳು ಸಾವನ್ನಪ್ಪಿದೆ. ಇತ್ತ ಮನುಷ್ಯರು ಕೂಡ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಸಿಡಿಲಿಗೆ ತಮ್ಮ ಉಸಿರನ್ನು ಚೆಲ್ಲಿದ್ದಾರೆ. ಹಾಗಾಗಿ ಆದಷ್ಟು ಈ ಸಮುದ್ರಗಳಿಗೆ ಮೀನುಗಾರರು ಇಳಿಯೋದು, ನದಿಯ ತಟಗಳಿಗೆ ಹೋಗುವುದು, ಕರೆಂಟ್ ಕಂಬಗಳ ಅಕ್ಕಪಕ್ಕ ನಿಲ್ಲೋದು, ಮರಗಳ ಪಕ್ಕ ಅಕ್ಕಪಕ್ಕ ಕೆಳಗಡೆ ನಿಲ್ಲೋದನ್ನು ದಯವಿಟ್ಟು ಕಡಿಮೆ ಮಾಡಿದ್ರೆ ಉತ್ತಮ.